ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ? ಈರುಳ್ಳಿ ಪಕೋಡ. ಕೇವಲ 5 ನಿಮಿಷದ ಒಳಗಾಗಿ ಹೇಗೆ ಗರಿಗರಿಯಾಗಿರೋ ರುಚಿ ರುಚಿಯಾಗಿರೋ ಈರುಳ್ಳಿ ಪಕೋಡ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, 4 ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, 1/2 ಟೇಬಲ್ಸ್ಪೂನಷ್ಟು ಖಾರದ ಪುಡಿ, 1/4 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, ಅಡುಗೆ ಸೋಡಾ ಚಿಟಿಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ 1/2 ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಇಷ್ಟು ಬೇಕಾಗುತ್ತೆ. ಹಾಗೆ ಕರೀಲಿಕ್ಕೆ ಬೇಕಾದಷ್ಟು ಅಡುಗೆ ಎಣ್ಣೆ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಆಲ್ರೆಡಿ ಬಿಸಿ ಇಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಈಗ ನಾನಿಲ್ಲಿ ಈರುಳ್ಳಿಯನ್ನು ಹಾಗೂ ಕರಿಬೇವಿನ ಸೊಪ್ಪನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ಬೌಲಲ್ಲಿ. ಅದನ್ನು ಬಿಡಿ ಬಿಡಿ ಆಗೋವರೆಗೂ ಈ ರೀತಿಯಾಗಿ ಕಿವುಚ್ಕೋತಾ ಇದ್ದೀನಿ. ಅದು ಪೂರ್ತಿಯಾಗಿ ಬಿಡಿ ಬಿಡಿಯಾಗಿ ಬಿಟ್ಕೋಬೇಕು. ಈರುಳ್ಳಿ ನಾವು ಹೆಚ್ಚಿರ್ತೀವಲ್ವ ಉದ್ದುದ್ದಾಗೆ, ಅದೆಲ್ಲನೂ ಈ ರೀತಿಯಾಗಿ ಕಿವುಚ್ಕೊಂಡ್ರೆ ನೀಟಾಗಿ ಓಪನ್ ಆಗುತ್ತೆ. ಅದು ಈ ಥರ ಉದ್ದುದ್ದ ಬಿಟ್ಕೋಬೇಕು. ಇದಾದ ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1/4 ಟೇಬಲ್ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸೋಡಾ ಪುಡಿ ಸೇರಿಸ್ಬಿಟ್ಟು ಇದನ್ನು ಮತ್ತೆ ಒಮ್ಮೆ ಈ ರೀತಿಯಾಗಿ ಕಲಸ್ಕೋಬೇಕಾಗತ್ತೆ. ಈರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲನೂ ಬಿಟ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಕಲಸ್ಕೋತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಮಿಕ್ಸ್ ಆಯಿತು. ನಾವು ಹಾಕಿರುವಂತಹ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲನೂ ಇದಾದ ನಂತರ ನಾನು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಈ ರೀತಿಯಾಗಿ ನೋಡಿ ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶದಿಂದಲೇ ಕಲಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಹೀಗೇ ಕಲಿಸ್ಕೋಬೇಕು. ಇದಕ್ಕೆ ನಾವು ಜಾಸ್ತಿ ನೀರು ಬಳಸೋ ಹಾಗಿಲ್ಲ. ಹಾಗಾಗಿ ನೋಡಿ, ಈ ರೀತಿಯಾಗಿ ಈರುಳ್ಳಿಗೆ ಕಡಲೆ ಹಿಟ್ಟೆಲ್ಲ ಅಂಟ್ಕೋಬೇಕು. ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇದಾದ ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ ಪಕೋಡ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನೀರನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿನೇ ಇರಬೇಕು ಈ ಹಿಟ್ಟು. ಹಿಟ್ಟು ನಾವು ಕಲಿಸಿರುವಂಥದ್ದು ಹಿಟ್ಟನ್ನೆಲ್ಲ ಕಲಸಿದ ನಂತರ ನಾನು ಕಾಯಲಿಕ್ಕಿಟ್ಟಿದ್ದಲ್ವ ಎಣ್ಣೆ, ಆ ಎಣ್ಣೆನ ಹಾಕುತ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ಎಣ್ಣೆನ ಹಾಕೋಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಗರಿಗರಿಯಾಗಿ ಬರುತ್ತೆ ಪಕೋಡ. ನಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ವ, ಅದೇ ಟೇಸ್ಟ್ ಇರುತ್ತೆ. ಇವಾಗ ಕಲಸಿದ್ದು ಆಗಿದೆ ನೋಡಿ. ಈ ಮಿಶ್ರಣನ ನಾನಿಲ್ಲಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋತೀನಿ. ನೋಡಿ, ಎಣ್ಣೆ ಕಾದಿದೆ, ಈರುಳ್ಳಿ ಹಾಕಿದ ಮೇಲೆ ಬಂದಿದೆ. ಸೊ ಈ ರೀತಿ ಇದ್ದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ನಾನಿವಾಗ ಎಲ್ಲನೂ ಒಂದೊಂದಾಗಿಯೇ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ನೀವು ಹಾಕಬಹುದು. ಈ ರೀತಿಯಾಗಿ ನಿಮಗೆ ಕೈಯಲ್ಲಿ ಹಾಕಲಿಕ್ಕೆ ಬಂದಿಲ್ಲ ಅಂತ ಅಂದರೆ ನೀವು ಸ್ಪೂನಲ್ಲಿ ಕೂಡ ಹಾಕೋಬೋದು, ಸ್ಪೂನ್ ಸಹಾಯದಿಂದಲೂ. ನೆಕ್ಸ್ಟ್ ಬ್ಯಾಚ್ ನಾನು ಸ್ಪೂನಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೀವು ಹೊಸದಾಗಿ ಮಾಡೋದನ್ನು ಕಲಿತಾ ಇದ್ದೀರಾ ಅಂತ ಅಂದ್ರೂ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ನಾನು ತೋರಿಸಿರುವಂಥ ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಪಕೋಡ ಹೊರಗಡೆ ಯಾವ ರೀತಿ ತಿಂತೀರಾ ಅದೇ ರೀತಿಯಾಗಿ ಟೇಸ್ಟಿಯಾಗಿ ಗರಿಗರಿ ಹಾಗೆ ಬರುತ್ತೆ. ಮೇಲ್ಗಡೆ ಬರ್ತಿರುವಂತಹ ಗುಳ್ಳೆಗಳು ಕಡಿಮೆಯಾದ ನಂತರ ಈ ರೀತಿಯಾಗಿ ತಿರುವಿ ಹಾಕೋಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ತಿರುವಿ ಹಾಕೋಕೆ ಹೋದರೆ ಒಂದಕ್ಕೊಂದು ಪಕೋಡ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಮೇಲ್ಗಡೆ ಬರ್ತಿರುವಂತಹ ಗುಳ್ಳೆ ಅಂಶ ಕಡಿಮೆಯಾದ ನಂತರನೇ ನಾವು ತಿರುವಿ ಹಾಕೋಬೇಕಾಗುತ್ತೆ. ಇದೆಲ್ಲ ಆದ ನಂತರ ನೋಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಹೊಂಬಣ್ಣ ಸ್ಟಾರ್ಟ್ ಆಗಿದೆ. ಸೊ ಇದಾದ ನಂತರ ನಾವಿಲ್ಲಿ ಇದ್ದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಗಾರ್ನಿಶಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನೇನು ತೆಗೆಯೋ ಟೈಮ್ ಬಂದಾಗ ಹಾಕೋಬೇಕಾಗತ್ತೆ. ಮೊದಲಿಗೆ ಹಾಕಿದ್ರೆ ಕರಿಬೇವು ನೀರು ಹೋಗ್ಬಿಡುತ್ತೆ. ನೋಡಿ, ಈ ರೀತಿ ಹಾಕಿಬಿಟ್ಟು ಒಮ್ಮೆ ಮಿಶ್ರ ಮಾಡ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ ತೆಗಿತಾ ಇದ್ದೀನಿ. ನೋಡಿ, ಈ ಕಲರ್ ಬಂದರೆ ಸಾಕು, ಅಷ್ಟರಲ್ಲಿ ತೆಗೆದುಬಿಡಿ. ಸ್ವಲ್ಪ ಇನ್ನೂ ಬಣ್ಣ ಬರಲಿ ಅಂತ ಬಿಟ್ಟರೆ ಸೀದೋಗ್ಬಿಡತ್ತೆ. ಈ ಬಣ್ಣ ಬಂದ ನಂತರ ತೆಗೆದ್ರೆ ನಮಗೆ ಯಾವ ರೀತಿ ಹೊರಗಡೆ ಸಿಗುತ್ತಲ್ವ ಅದೇ ರೀತಿ ಬಣ್ಣ ಆಗುತ್ತೆ. ಯಾಕೆ ಅಂದರೆ ಇನ್ನೂ ಅದರಲ್ಲಿ ಎಣ್ಣೆ ಬಿಸಿ ಇದ್ದೇ ಇರುತ್ತಲ್ವ. ಇದನ್ನು ತೆಗೆದ ಮೇಲೂ ಕೂಡ ಸ್ವಲ್ಪ ಬೇಯುತ್ತೆ. ಸೊ ಹಾಗಾಗಿ ಈ ರೀತಿ ಆದ ನಂತರನ ತೆಗೆದುಬಿಡ್ಬೇಕು. ಈ
ನಂತರ ನಾನಿಲ್ಲಿ ಸೆಕೆಂಡ್ ಬ್ಯಾಚನ್ನು ಕೂಡ ಹಾಕುತ್ತಾ ಇದ್ದೀನಿ, ಅದನ್ನು ಸ್ಪೂನಲ್ಲೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಹಾಕಿ. ಹೊಸದಾಗಿ ಕಲಿತಾ ಇರೋರು ಈ ರೀತಿಯಾಗಿ ಆರಾಮಾಗಿ ಹಾಕ್ಬೋದು, ಅಥವಾ ಎಣ್ಣೆಯಲ್ಲಿ ಕೈ ಸುಟ್ಕೋತೀನಿ ಅನ್ನೋ ಭಯ ಇರೋರು ಕೂಡ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಹಾಕೋಬಹುದು. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಹಾಕ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಗುಳ್ಳೆಗಳು ಕಡಿಮೆಯಾದ ನಂತರ ತಿರುವಿ ಹಾಕೋತಾ ಇದ್ದೀನಿ. ಸಂಜೆಯ ಸಣ್ಣ ಹಸಿವಿಗೆ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸೈಡ್ ಡಿಶ್ಶಾಗಿ ಕೂಡ ನಾವು ಊಟದ ಜೊತೆಯಲ್ಲಿ ಉಪಯೋಗಿಸ್ಬೋದು. ಇದನ್ನು ಬಹಳನೇ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾಗಿ ನಾನು ಇದಕ್ಕೆ ಕೂಡ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಹೊಂಬಣ್ಣ ಬಂದ ನಂತರ ತೆಗಿತಾ ಇದ್ದೀನಿ. ತುಂಬ ಕಪ್ಪಗೆ ಮಾಡ್ಕೋತಾ ಇಲ್ಲ, ನೋಡ್ತಾ ಇದ್ದೀರಲ್ವ. ಈಗೆಲ್ಲನೂ ನಾನು ಈ ಸೆಕೆಂಡ್ ಬ್ಯಾಚನ್ನು ಕೂಡ ತೆಗಿತಾ ಇದ್ದೀನಿ. ಹಾಂ ಹಾಂ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರಿಸೋ ಆಗಿದೆ ಅಲ್ವಾ. ತುಂಬಾ ರುಚಿಕಟ್ಟಾಗಿ ಕೂಡ ಇರುತ್ತೆ. ಹಾಗೆ ನೀವು ಹೊರಗಡೆ ತಗೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಹಾಗೂ ಇಲ್ಲ, ಮನೆಯಲ್ಲಿಯೇ 5 ನಿಮಿಷದ ಒಳಗಾಗಿ ಮಾಡ್ಕೋಬಹುದು. ಹಾಗೆ ಹೇಗೆ ಗರಿ ಗರಿಯಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.